ಭೀಮಾತೀರ್ಥ ಸರ್ಕಾರಿ ಆಸ್ಪತ್ರೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಗೈದಿರುವ ಘಟನೆ ನಡೆದಿದೆ. ವಿಜಯಪುರ ಜಿಲ್ಲೆಯ ಚಚ್ಚಣ ಪಟ್ಟಣದಲ್ಲಿರುವ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿದರು. ವಿಜಯಪುರ ಲೋಕಾಯುಕ್ತ ಎಸ್ಪಿ ಅನಿತಾ ಹದ್ದಣ್ಣನವರ್ ನೇತೃತ್ವದಲ್ಲಿ ದಾಳಿಗೈದು ಆಸ್ಪತ್ರೆಯಲ್ಲಿನ ಚಿಕಿತ್ಸೆ, ಸ್ವಚ್ಛತೆ, ರೋಗಿಗಳ ಕಾಳಜಿ ಕುರಿತು ಮಾಹಿತಿಯನ್ನು ಕಲೆ ಹಾಕಿದರು. ಅಲ್ಲದೆ ಆಸ್ಪತ್ರೆಯ ವಿರುದ್ಧ ವಿವಿಧ ದೂರುಗಳು ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಗೈದು ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ಮಾಡಿದರು. ದಾಳಿ ವೇಳೆಯಲ್ಲಿ ಅಧಿಕಾರಿಗಳಾದ ಅರುಣ್ ನಾಯಕ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸೋ ಆಸ್ಪತ್ರೆಯಲ್ಲಿ ವ್ಯವಸ್ಥೆ, ಪೇಷಂಟ್ ಗೆ ಸರಿಯಾಗಿ ನೋಡುವುದಾಗ್ಲಿ, ಕ್ಲಿನ್ಲಿನೆಸ್ ಆಗ್ಲಿ, ಅಲ್ಲಿ ಡಾಕ್ಟರ್ಸ್ ರೆಗ್ಯುಲರ್ ಆಗಿ ಬರ್ತಾರೆ ಏನಿಲ್ಲ, ಅವರು ಯಾವ ತರ ಚಿಕಿತ್ಸೆ ನೀಡ್ತಾರೆ ಹಾಗೂ ಏನು ಔಷಧ ಸಪ್ಲೈ ಇದೆಯಲ್ಲ ಅದು ಕರೆಕ್ಟ್ ಆಗಿ ಆಗ್ತಾ ಇದೆಯಲ್ಲ, ಇದರೆಲ್ಲದರನ್ನೂ ಕೂಡ ಅಡ್ಮಿನಿಸ್ಟ್ರೇಟಿವ್ ವೈಸ್ ನಾವು ಇನ್ಸ್ಪೆಕ್ಷನ್ ಮಾಡ್ತಾ ಇದೀವಿ. ಅದರ ಪ್ರಕಾರ ಇವತ್ತಿನ ದಿನ ನಾನು ಇಲ್ಲಿ ಚರ್ಚನ್ ಹಾಸ್ಪಿಟಲ್ ಗೆ ಸಡನ್ ಆಗಿ ಸರ್ಪ್ರೈಸ್ ಆಗಿ ಭೇಟಿ ನೀಡಿದಾಗ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರುವಂತ ಕಟವಟೆ ಅವರನ್ನು ಕೂಡ ಹಾಸ್ಪಿಟಲ್ ಅಲ್ಲಿ ಇರಲಿಲ್ಲ, ಇಲ್ಲಿ ಚೈಲ್ಡ್ ಸ್ಪೆಷಲಿಸ್ಟ್ ವಾಲಿ ಅವರನ್ನು ಕೂಡ ಹಾಸ್ಪಿಟಲ್ ಅಲ್ಲಿ ಇರಲಿಲ್ಲ, ಶ್ರುತಿ ಅಂತ ಡೆಂಟಿಸ್ಟ್ ಇದ್ದಾರೆ ಅವರು ಕೂಡ ಹಾಸ್ಪಿಟಲ್ ಅಲ್ಲಿ ಇರಲಿಲ್ಲ. ಇನ್ನು ಏನ ಅಂತಂದ್ರೆ ಒಬ್ರು ಗೈನೆಕಾಲಜಿಸ್ಟ್ ಅವರು ಮೊನ್ನೆ ಬಂದಿರುವಂತ ಒಂದು ಕಾಂಟ್ಯಾಕ್ಟ್ ಬೇಸ್ ಮೇಲೆ ತಗೊಂಡಿದ್ದಾರೆ, ಅವ್ರ ಬಿಟ್ರೆ ಒಂದು ಎಂಬಿಬಿಎಸ್ ಡಾಕ್ಟರ್. ಬಟ್ ಈ ಹಾಸ್ಪಿಟಲ್ ಗೆ ಸ್ಯಾಂಕ್ಷನ್ ಆಗಿರೋದು 7 ಜನ ಡಾಕ್ಟರ್ ಇದ್ದಾರೆ, ಅದರಲ್ಲಿ ಇಬ್ರೆ ಮಾತ್ರ ಪ್ರೆಸೆಂಟ್ ಇದ್ರು. ಇದು ಒಂಥರ ಇಲ್ಲಿ ಬಂದಿರುವ ಸಾರ್ವಜನಿಕರು ಅಥವಾ ಪೇಷಂಟ್ಸ್ ಗೆ ತುಂಬಾ ಅನಾನುಕೂಲ ಆಗುವಂತ ಒಂದು ಪರಿಸ್ಥಿತಿ. ಅದರ ಜೊತೆ ಹಾಸ್ಪಿಟಲ್ ಕ್ಲಿನ್ಲಿನೆಸ್ ಅನ್ನು ಕೂಡ ನಾವು ನೋಡಲಿಲ್ಲ. ಮಹಿಳಾ ಶೌಚಾಲಯ ಸುಮಾರು ವರ್ಷದಿಂದ ಬಂದ್ ಬಿದ್ದಿದೆ, ಅದನ್ನ ರಿಪೇರಿ ಮಾಡಿಸೋದನ್ನು ಕೂಡ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅವರು ತಲೆ ಕೆಡಿಸಿಕೊಂಡಿಲ್ಲ. ಸೊ ಇಲ್ಲಿ ಮಹಿಳಾ ಪೇಷಂಟ್ಗೆ, ಇನ್ ಪೇಷಂಟ್ಗೆ ಬರುವ ಮಹಿಳಾ ಪೇಷಂಟ್ಗೂ ಕೂಡ ಶೌಚಾಲಯ ಇರಲಾದ ಕಾರಣ ಅದು ಕೂಡ ಅನಾನುಕೂಲನೂ ಕೂಡ ನಾವು ಇಲ್ಲಿ ನೋಡ್ತಾ ಇದ್ವಿ. ಪ್ಲಸ್ ಇನ್ನು ಪುರುಷ ಶೌಚಾಲಯ ಅದು ಕೂಡ ಅಷ್ಟೊಂದು ಕ್ಲೀನ್ ಆಗಿ ಕಾಣಲಿಲ್ಲ, ಇವನ್ ವೆರಾಂಡಾನು ಕೂಡ ಅಷ್ಟೊಂದು ಇರಲಿಲ್ಲ. ಪ್ಲಸ್ ಇಲ್ಲಿ ಡೆಪ್ಯೂಟ್ ಆಗಿರುವಂತ ಅಥವಾ ಇಲ್ಲಿ ಕೆಲಸ ಮಾಡ್ತಾ ಇರುವಂತ ಶ್ರೀಕಾಂತ್ ವಾಲಿ, ಏನ್ ಚೈಲ್ಡ್ ಸ್ಪೆಷಲಿಸ್ಟ್, ಅವರು ಇರ್ರೆಗ್ಯುಲರ್ ಆಗಿ ಹಾಸ್ಪಿಟಲ್ ಬರ್ತಾ ಇದಾರಂತ ನಮ್ ನಿಮ್ಮ ಮುಖಾಂತರನೆ ನಿಮ್ ಮುಂದ್ಗಡೆನೆ ಎಲ್ಲ ಸಾರ್ವಜನಿಕರನ್ನು ಕೂಡ ಹೇಳಿದ್ರು. ಸೊ ಅವ್ರ ಮೇಲೆ ನಾನು THOಗೆ ಕೇಳಿದಾಗ ಅವರು ಈಗ ರಿಪೋರ್ಟ್ ಕೊಟ್ಟಿದೀವಿ ಅಂತಂದು ಹೇಳ್ತಾ ಇದಾರೆ, ಅದನ್ನ ನಾವು ಪರಿಶೀಲನೆ ಮಾಡ್ತಾ ಇದೀವಿ. ಸೊ ಅವ್ರದ್ದು ಇಲ್ಲೇ ಪ್ರೈವೇಟ್ ಕ್ಲಿನಿಕ್ ಕೂಡ ತೆಗ್ದಿದ್ದಾರೆ ಅಂತಂದು ಹೇಳ್ತಾರೆ, ಈಗ ಅದನ್ನು ಕೂಡ ನಾನು ವಿಸಿಟ್ ಮಾಡ್ತೀನಿ ಅದನ್ನ. ಬಟ್ ಸರ್ಕಾರಿ ನೌಕರಿಯಾದವರಾಗಿ ಇಲ್ಲಿ ಗವರ್ಮೆಂಟ್ ಡ್ಯೂಟಿಯಲ್ಲಿ ಟೈಮಿಂಗ್ಸ್ ಅಲ್ಲಿ ಆಸ್ಪತ್ರೆಯಲ್ಲಿ ಇರಲಾರ್ದೇನೆ ತನ್ನ ಪ್ರೈವೇಟ್ ಕ್ಲಿನಿಕ್ ಅಲ್ಲಿ ಕುತ್ಕೊಂಡು ಪ್ರೈವೇಟ್ ಪೇಷಂಟ್ಸ್ ಅನ್ನು ನೋಡ್ತಾ ಇರೋದು ಮಹಾನ್ ತಪ್ಪು. ಹೀಗಾಗಿ ಇದರ ಮೇಲೆ ನಾವು ಕ್ರಮ ತಗೊಳ್ಳಿಕ್ಕೆ ನಮ್ಮ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರವರಿಗೆ ರಿಪೋರ್ಟ್ ಕಳಿಸಿ ಕ್ರಮ ತಗೊಳ್ಳಿಕ್ಕೆ ನಾನು ಕೆಲಸ ತಗೋ. ಇಲ್ರಿ ಮೇಡಮ್, ಈಗ ಸದ್ದವ್ರು ಎಲ್ಲರವ್ರ ಮೇಲೆ ಏನ್ ಕ್ರಮ ತಗೋತಿರಿ ಮೇಡಮ್? ಈಗ 7 ಮಂದಿ ಇದೆ, ಇಬ್ರೇ ಅದಾರೆ ಮೇಡಮ್, ಅವ್ರ ಮೇಲೆ ಯಾವ ತರ ಕ್ರಮ ತಗೋತಿರಿ? ಅವ್ರ ಮೇಲೆ DHO ಅವ್ರ ಮುಖಾಂತರ ನಾವು ಎಕ್ಸ್ಪ್ಲನೇಷನ್ ಕೇಳ್ಬಿಟ್ಟು ಅವ್ರು ಯಾವ ದಿನದಿಂದ ಅಬ್ಸೆಂಟ್ ಇದ್ದಾರ ಅನ್ನೋದ್ರ ಬಗ್ಗೆ ಅವ್ರ ಮೇಲೆ ನಾ ರಿಪೋರ್ಟ್ ಹಾಕಿ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ಆಗುತ್ತೆ. Thank you.
ನಮಸ್ಕಾರ ವೀಕ್ಷಕರೇ. ಪಂಡಿತ್ ಪಿಎಂ ಭಟ್ ಅವರ ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ ಕೇಂದ್ರ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಏಕೈಕ ಜ್ಯೋತಿಷ ಕೇಂದ್ರ. ಶ್ರೀ ಚಾಮುಂಡೇಶ್ವರಿ ದೇವಿಯ ಆರಾಧಕರಾದ ಇವರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸಿದ್ಧಪುರುಷರು. ಗುರುಜೀವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಇನ್ಯಾವುದೋ ಜನ್ಮದ ಪಾಪಗಳಿಂದ ನಮ್ಮ ಜೀವನದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಹಣಕಾಸು, ಕೋರ್ಟ್ ಕೇಸ್, ಮದುವೆ, ಸಂತಾನ, ಸತಿಪತಿ ಕಲಹ, ವಿಚ್ಛೇದನ, ಆರೋಗ್ಯ, ಹಣಕಾಸು ವ್ಯವಹಾರ, ವ್ಯಾಪಾರದಲ್ಲಿ ನಷ್ಟ ಹೊಂದುವುದು ಅಷ್ಟೇ ಅಲ್ಲ, ಮಾಟಮಂತ್ರ, ದುಷ್ಟಶಕ್ತಿ, ವಾಮಾಚಾರ ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ನಮ್ಮ ಗುರುಜಿ. ನಾವೆಲ್ಲರೂ ಇವತ್ತು ನಮ್ಮ ಮನೆಯಲ್ಲಿ ಇಷ್ಟೊಂದು ಖುಷಿಯಾಗಿದ್ದೀವಿ ಅಂದರೆ ಅದಕ್ಕೆ ಗುರುಜಿಯವರೇ ಕಾರಣ. ಯಾಕಂದರೆ ನಾವು ಫೈನಾನ್ಸಿಯಲ್ಲಿ ತುಂಬ ಸಫರ್ ಮಾಡ್ತಾ ಇದ್ವಿ. ನಾವು ಎಷ್ಟೇ ದುಡಿದ್ರೂ ಬರೀ ಅವ್ರಿವ್ರು ಕೊಡೋದೇ ಆಗ್ತಿತ್ತೆ ಹೊರತು ನಮಗೆ ಉಳಿಸಿದ್ದು ಗಳಿಸಿದ್ದು ಏನೂ ಇರ್ತಾ ಇರಲಿಲ್ಲ. ನಾವು ಗುರುಜಿನ ಮೀಟ್ ಮಾಡಿದ್ಮೇಲೆ ಅವರೊಂದಷ್ಟು ಪೂಜೆನ ಹೇಳಿದ್ರು, ಆ ಪೂಜೆಗಳನ್ನ ಮಾಡಿಸಿದ್ಮೇಲೆ ನಮ್ಮ ಫ್ಯಾಮಿಲಿ ಫುಲ್ ನಾವು ಖುಷಿಯಾಗಿದ್ದೀವಿ. ಇವತ್ತು ನಮ್ಮ ಗುರುಜಿಯವ್ರ ದಯದಿಂದ ಫೈನಾನ್ಸಿಯಲ್ಲಿ ನಾವು ತುಂಬಾ ಚೆನ್ನಾಗಿದ್ದೀವಿ. ಕಾಯಂ ವಿಳಾಸ ಹೋಟೆಲ್ ಟೂರಿಸ್ಟ್ ಲಾಡ್ಜ್, ರೂಮ್ ನಂಬರ್ 117, MG ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9880360435. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.